ಧರ್ಮ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಏನೆಲ್ಲ ನಡೆಯಿತು ನಮಗೆ ಗೊತ್ತು. ಅದಕ್ಕೂ ಮೊದಲು ಮಹಾಭಾರತದ ಪ್ರಾರಂಭ, ಕೌರವ ಪಾಂಡವರ ಬೆಳವಣಿಗೆ, ಅಧಿಕಾರ ದಾಹ, ಅಸೂಯೆ, ಅವಮಾನ, ಧರ್ಮ ಅಧರ್ಮಗಳ ನಡುವಿನ ಘೋರ ಯುದ್ಧ ಎಲ್ಲವೂ ತಿಳಿದಿರುವ ನಮಗೆ ಪಾಂಡವರ ಕೊನೆಯ ಕಾಲದ ಬಗ್ಗೆಯೂ ಅವರ ಸ್ವರ್ಗಾರೋಹಣದ ಬಗ್ಗೆಯೂ ತಿಳಿಯಬೇಕು. ಮಹಾಭಾರತ ಯುದ್ಧದಲ್ಲಿ ವಿಜಯ ಸಾಧಿಸಿದ ಪಾಂಡವರು 36 ವರ್ಷಗಳ ಕಾಲ ಹಸ್ತಿನಾಪುರವನ್ನು ಆಳಿದರು. ಆ ವೇಳೆಗೆ ಹಲವು ವಿಧದ ಅಶುಭ ಘಟನೆಗಳು ಜರುಗಿದವು. ಗಾಂಧಾರಿಯ ಶಾಪದಿಂದ ಪರಮಾತ್ಮ ಶ್ರೀಕೃಷ್ಣ ಹಾಗೂ ಋಷಿಗಳ ಶಾಪದಿಂದ ಅವರ ಮಕ್ಕಳು, ಹೀಗೆ ಯದುವಂಶವು ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಂಡು ಅಂತ್ಯವಾಯಿತು. ಬಲರಾಮ ಸಮಾಧಿ ಸ್ಥಿತಿಗೆ ತಲುಪಿ ತನ್ನ ಪ್ರಾಣ ಬಿಟ್ಟರೆ, ಒಬ್ಬ ಬೇಟೆಗಾರನ ಬಾಣಕ್ಕೆ ಶ್ರೀಕೃಷ್ಣನ ಪ್ರಾಣ ಪಕ್ಷಿ ಹಾರಿಹೋಯಿತು. ಕೃಷ್ಣಾವತಾರ ಮುಗಿದ ಮೇಲೆ ವ್ಯಾಸ ಮಹರ್ಷಿಗಳು ಹೇಳುತ್ತಾರೆ, ಧರ್ಮ ಸಂಸ್ಥಾಪನೆಗಾಗಿ ಕೃಷ್ಣಾವತಾರವಾಯಿತು, ಈಗ ಧರ್ಮ ಸಂಸ್ಥಾಪನೆಯಾಗಿದೆ. ನೀವು ಪಾಂಡವರು ಧರ್ಮ ಸಂಸ್ಥಾಪನೆಗೆ ಕೃಷ್ಣನಿಗೆ ಸಹಾಯ ಮಾಡಿರುವಿರಿ. ಧರ್ಮ ಸಂಸ್ಥಾಪನೆಯಾಗಿರುವುದರಿಂದ ನಿಮ್ಮ ಕೆಲಸ ಮುಗಿಯಿತು. ನೀವು ಮುಂದಿನ ಪೀಳಿಗೆಗೆ ಅಧಿಕಾರ ವಹಿಸಿಕೊಡಲು ಇದು ಸೂಕ್ತ ಸಮಯ. ಈ ಮಾತುಗಳನ್ನು ಕೇಳಿ ಅರ್ಜುನನು ಹಸ್ತಿನಾಪುರಕ್ಕೆ ಬಂದು ಧರ್ಮರಾಜನಿಗೆ ವ್ಯಾಸ ಮಹರ್ಷಿಗಳ ಅಭಿಪ್ರಾಯ ತಿಳಿಸಿದನು. ಧರ್ಮರಾಜನು ಇದಕ್ಕೆ ಒಪ್ಪಿ ಅಭಿಮನ್ಯುವಿನ ಮಗನಾದ ಪರೀಕ್ಷಿತನಿಗೆ ರಾಜ್ಯಭಾರ ವಹಿಸಿ ಯುಯುತ್ಸುವನ್ನು ಪರೀಕ್ಷಿತನಿಗೆ ಸಲಹೆ ಕೊಡುವುದಕ್ಕೆ ನೇಮಿಸಿ, ಯಾದವ ವಂಶಜನಾದ ವಜ್ರನನು ಇಂದ್ರಪ್ರಸ್ಥಕ್ಕೆ ರಾಜನನ್ನಾಗಿಯೂ ಸುಭದ್ರೆಯನ್ನು ರಾಜಮಾತೆಯನ್ನಾಗಿ ಮಾಡಿ ದ್ರೌಪದಿ ಮತ್ತು ತಮ್ಮಂದಿರೊಡನೆ ವಾನಪ್ರಸ್ಥಕ್ಕೆ ಹೊರಟನು. ಹೊರಡುವಾಗ ಒಂದು ನಾಯಿಯು ಅವರ ಜೊತೆಯಲ್ಲಿ ಹೊರಟಿತು. ಆಗ ಭೀಮ, ಅರ್ಜುನ, ನಕುಲ ಸಹದೇವರಿಗೆ ನಾಯಿಯನ್ನು ಕಂಡು ಆಶ್ಚರ್ಯವಾಯಿತು. ಧರ್ಮರಾಜನು, ಈ ನಾಯಿ ತನ್ನ ಸ್ವಾಮಿನಿಷ್ಠೆ ತೋರಿಸುತ್ತಿದೆ, ಅದು ಮೊದಲಿನಿಂದಲೂ ನನ್ನ ಜೊತೆಗಿದೆ, ಇದರಲ್ಲಿ ಆಶ್ಚರ್ಯ ಪಡುವಂತಹದ್ದೇನೂ ಇಲ್ಲ ಎಂದು ವಿವರಿಸಿದ. ನಂತರ ದ್ರೌಪದಿ ಹಾಗೂ ಪಾಂಡವರೊಂದಿಗೆ ನಾಯಿಯೂ ಹೊರಟಿತು. ಹೀಗೆ ಅನೇಕ ತೀರ್ಥಸ್ಥಳಗಳ ಮೂಲಕ ಪಾಂಡವರ ಪ್ರಯಾಣ ಸಾಗುತ್ತಾ ಹೋಯಿತು. ಆದರೆ ಅರ್ಜುನ ತನ್ನ ಧನಸ್ಸನ್ನು ಜೊತೆಗೇ ತಂದಿದ್ದ. ಶಸ್ತ್ರದ ಮೇಲಿನ ಮೋಹ ಇನ್ನೂ ಬಿಟ್ಟಿರಲಿಲ್ಲ. ಪಾಂಡವರು ಕೆಂಪು ಸಾಗರದ ಬಳಿ ಹೊರಟಿರುವಾಗ ಅಗ್ನಿದೇವನು ಅರ್ಜುನನನ್ನು ಭೇಟಿಯಾದ. ನಿನ್ನ ಧನಸ್ಸು ಧರ್ಮ ರಕ್ಷಣೆಗೋಸ್ಕರ ದೇವತೆಗಳಿಂದ ಕೊಡಲ್ಪಟ್ಟಿತು, ಈಗ ಧರ್ಮ ಸಂಸ್ಥಾಪನೆಯಾಗಿದೆ, ನೀನು ಸ್ವರ್ಗಕ್ಕೆ ಹೊರಟಿರುವೆ, ಈ ಧನಸ್ಸನ್ನು ನನಗೆ ಕೊಡು ಎಂದು ಕೇಳಿ ಅರ್ಜುನನ ಧನಸ್ಸನ್ನು ವಾಪಸ್ಸು ತೆಗೆದುಕೊಂಡು ಹೋದ. ಪಾಂಡವರು ಮುಳುಗುತ್ತಿರುವ ದ್ವಾರಕಾ ಪಟ್ಟಣವನ್ನು ನೋಡಿ ಖಿನ್ನರಾಗಿ ಬದರಿ ಕ್ಷೇತ್ರಕ್ಕೆ ಹೋಗಲು ಋಷಿಕೇಶದ ಕಡೆಗೆ ಹೊರಟರು. ಹೀಗೆ ಅವರ ಯಾತ್ರೆ ಹಿಮಾಲಯ ತಲುಪಿತು. ಅಲ್ಲಿ ಕೇದರನಾಥದಲ್ಲಿ ಅವರಿಗೆ ಶಿವನ ದರ್ಶನವಾಯಿತು. ಬಂಧುಗಳನ್ನು ಕೊಂದ ಪಾಪದಿಂದ ಅವರು ಮುಕ್ತರಾದರು. ಶಿವ ಅವರಿಗೆ ಸ್ವರ್ಗದ ಮಾರ್ಗ ತೋರಿಸಿದರು. ಪಾಂಡವರು ಆ ಮಾರ್ಗವಾಗಿ ಮುಂದೆ ನಡೆದರು. ಅವರಿಗೆ ಮರಳಿನ ಸಮುದ್ರ ಎದುರಾಯಿತು. ಅಲ್ಲಿಂದ ಅವರು ಮೇರು ಪರ್ವತದ ಮಾರ್ಗವಾಗಿ ಸ್ವರ್ಗಕ್ಕೆ ಹೋಗುವ ಉದ್ದೇಶ ಹೊಂದಿದ್ದರು. ಹೀಗೆ ಮೇರು ಪರ್ವತದ ದಾರಿಯಲ್ಲಿ ಹೋಗುತ್ತಿದ್ದಾಗ ಅವರಿಗೆ ಇಂದ್ರದೇವನ ದರ್ಶನವಾಯಿತು. ನೀವು ಧರ್ಮ ಸಂಸ್ಥಾಪನೆಗಾಗಿ ಪರಮಾತ್ಮನಿಗೆ ಸಹಾಯವಾಗಿದ್ದೀರಿ, ನಿಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ನಾನು ಬಂದಿರುವೆ ಎಂದು ಹೇಳಿದಾಗ, ಧರ್ಮರಾಯ, ಪ್ರಭು ದಯಮಾಡಿ ಕ್ಷಮಿಸಿ, ನಾವು ಸಾಮಾನ್ಯ ಮನುಷ್ಯರು, ನಾವು ನಮ್ಮ ಸ್ವಪ್ರಯತ್ನದಿಂದ ಸ್ವರ್ಗಕ್ಕೆ ಹೋಗಬೇಕು ಎಂದಾಗ ಯುಧಿಷ್ಠಿರನ ಮಾತು ಕೇಳಿ ಇಂದ್ರದೇವ ಪ್ರಸನ್ನನಾಗಿ ಅಲ್ಲಿಂದ ಹೊರಟು ಹೋದ. ದ್ರೌಪದಿ, ಪಾಂಡವರು ಹಾಗೂ ಆ ನಾಯಿ ಎಲ್ಲ ತಮ್ಮ ಪ್ರಯಾಣ ಮುಂದುವರೆಸಿದರು. ಹೀಗೆ ಹೋಗುತ್ತಿರುವಾಗ ಮೇರು ಪರ್ವತ ಸೇರುವ ಮೊದಲೇ ದ್ರೌಪದಿ ದೇಹತ್ಯಾಗ ಮಾಡಿದಳು. ಭೀಮನು ಯುಧಿಷ್ಠಿರನನ್ನು ದ್ರೌಪದಿಯ ದೇಹತ್ಯಾಗದ ಬಗ್ಗೆ ಕೇಳಿದಾಗ ಧರ್ಮರಾಜನು, ದ್ರೌಪದಿ ನಮ್ಮೆಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತೇನೆ ಎಂದು ಹೇಳಿದ್ದಳು, ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಅವಳು ಅರ್ಜುನನನ್ನು ಪ್ರೀತಿಸುತ್ತಿದ್ದಳು. ಅವಳು ಹೇಳಿದ ಮಾತನ್ನು ಉಳಿಸಿಕೊಳ್ಳಲಿಲ್ಲ, ಅದಕ್ಕೆ ಅವಳು ಮೊದಲು ದೇಹತ್ಯಾಗ ಮಾಡಿದಳು ಎಂದು ಹೇಳಿದ. ಹೀಗೆ ಮುಂದೆ ನಡೆಯುವಾಗ ಸಹದೇವ ದೇಹತ್ಯಾಗ ಮಾಡಿದನು. ಆಗ ನಕುಲನು, ಸಹದೇವನು ಬುದ್ಧಿವಂತ, ಪ್ರಾಮಾಣಿಕ, ಎಲ್ಲರನ್ನು ಮರ್ಯಾದೆಯಿಂದ ಕಾಣುತ್ತಿದ್ದನು, ಎಲ್ಲ ಅವನಿಗೆ ಮರ್ಯಾದೆ ಕೊಡುತ್ತಿದ್ದರು, ಆದರೂ ಏಕೆ ಸ್ವರ್ಗ ಸೇರಲಿಲ್ಲ ಎಂದು ಧರ್ಮರಾಯನನ್ನು ಕೇಳಲು ಸಹದೇವ ಪ್ರಾಮಾಣಿಕ, ಗೌರವಾನ್ವಿತ, ಆದರೆ ಅವನಿಗೆ ಅದರ ಬಗ್ಗೆ ಅಹಂಕಾರವಿತ್ತು, ಆದ್ದರಿಂದ ಅವನು ಸ್ವರ್ಗ ಸೇರಲಿಲ್ಲ. ಮುಂದೆ ನಕುಲನು ಸ್ವರ್ಗ ಸೇರುವ ಮುಂಚೆ ದೇಹತ್ಯಾಗ ಮಾಡಲು ಕಾರಣ ಕೇಳಿದಾಗ ಧರ್ಮರಾಜ ಹೇಳಿದ, ನಕುಲನು ದಯಾವಂತ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದನು, ಆದರೆ ಪ್ರಪಂಚದಲ್ಲೇ ತಾನು ಅತಿ ಸುಂದರ ವ್ಯಕ್ತಿ ಎನ್ನುವ ಅಹಂಕಾರವಿತ್ತು, ಇದು ಧರ್ಮಕ್ಕೆ ವಿರುದ್ಧ, ಆದ್ದರಿಂದ ಅವನು ಸ್ವರ್ಗ ಸೇರಲಿಲ್ಲ ಎಂದ. ಮುಂದೆ ಅರ್ಜುನನು ಬಿದ್ದಾಗ ಭೀಮನು ಧರ್ಮರಾಜನನ್ನು ಕೇಳುತ್ತಾನೆ. ಅರ್ಜುನ ಯಾರಿಗೂ ತೊಂದರೆ ಮಾಡಿರಲಿಲ್ಲ, ಕೃಷ್ಣನಿಗೆ ಸಹಾಯಕನಾಗಿದ್ದ, ಪರಮಾತ್ಮನಿಗೆ ಪ್ರಿಯನಾಗಿದ್ದ, ಅವನು ತನ್ನ ಧರ್ಮವನ್ನು ಪಾಲನೆ ಮಾಡುತ್ತಿದ್ದ. ಆದರೂ ಅರ್ಜುನ ಸ್ವರ್ಗ ಏಕೆ ಸೇರಲಿಲ್ಲ? ಅರ್ಜುನನು ಒಳ್ಳೆಯವನೇ, ಆದರೆ ಅವನಿಗೆ ಕರ್ಣ ಮತ್ತು ಏಕಲವ್ಯ ತನಗಿಂತ ಉತ್ತಮ ಬಿಲ್ಲುಗಾರರೆಂದು ತಿಳಿದಿತ್ತು. ಆದರೂ ಅವನು ಅದನ್ನು ಒಪ್ಪಲು ಇಷ್ಟಪಡುತ್ತಿರಲಿಲ್ಲ. ನಾನೇ ಈ ಪ್ರಪಂಚದಲ್ಲಿ ಉತ್ತಮ ಬಿಲ್ಲುಗಾರ ಎಂದು ತಿಳಿದಿದ್ದ. ತಾನು ಉತ್ತಮ ಬಿಲ್ಲುಗಾರನೆಂದು ಇತರರನ್ನು ಕೀಳಾಗಿ ನೋಡುವುದು ಸರಿಯಲ್ಲ, ಇದು ಧರ್ಮಕ್ಕೆ ವಿರುದ್ಧ. ಆದ್ದರಿಂದ ಅರ್ಜುನ ಸ್ವರ್ಗ ಸೇರಲಿಲ್ಲ ಎಂದ ಧರ್ಮರಾಜ. ಈಗ ಧರ್ಮರಾಜ ಭೀಮ ಮತ್ತು ನಾಯಿ ಮುಂದಕ್ಕೆ ನಡೆದರು. ಸ್ವಲ್ಪ ಸಮಯದ ನಂತರ ಭೀಮನು ಸುಸ್ತಾಗಿ ಬಿದ್ದನು. ಆಗ ಭೀಮನು ತಾನೇಕೆ ಸ್ವರ್ಗ ಸೇರುತ್ತಿಲ್ಲ ಎಂದು ಧರ್ಮರಾಜನಲ್ಲಿ ಕೇಳಿದ. ನೀನು ಯಾರನ್ನು ಕೀಳಾಗಿ ಕಾಣಲಿಲ್ಲ, ಎಲ್ಲರನ್ನೂ ಮರ್ಯಾದೆಯಿಂದ ಕಾಣುತ್ತಿದ್ದೆ ನಿಜ, ಆದರೆ ಊಟದ ವಿಷಯದಲ್ಲಿ ಮಾತ್ರ ನೀನು ಸ್ವಾರ್ಥಿಯಾಗಿದ್ದೆ. ಇತರರು ಊಟ ಮಾಡುವರು ಎಂದು ತಿಳಿದುಕೊಳ್ಳದೆ ಅಡುಗೆಯನ್ನೆಲ್ಲ ನೀನೊಬ್ಬನೇ ತಿಂದು ಬಿಡುತ್ತಿದ್ದೆ. ಹಾಗೆ ನಿನ್ನ ಭುಜಬಲದ ಬಗ್ಗೆ ನಿನ್ನಲ್ಲೂ ಅಹಂಕಾರವಿತ್ತು ಎಂದು ಹೇಳಿ ಧರ್ಮರಾಜ ಮತ್ತು ನಾಯಿ ಸ್ವರ್ಗದ ಕಡೆಗೆ ನಡೆಯಲು ಪ್ರಾರಂಭ ಮಾಡಿದರು. ಹೀಗೆ ಯುಧಿಷ್ಠಿರ ತನ್ನ ನಾಯಿಯೊಂದಿಗೆ ಸ್ವರ್ಗದ ಬಾಗಿಲು ತಲುಪಿದ. ಅಲ್ಲಿ ಯುಧಿಷ್ಠಿರನನ್ನು ತಡೆದು, ಈ ನಾಯಿಯನ್ನು ನಿನ್ನ ಜೊತೆ ಸ್ವರ್ಗಕ್ಕೆ ಕಳುಹಿಸಲು ಸಾಧ್ಯವಿಲ್ಲ ಎಂದರು. ಆದರೆ ನಾಯಿಯನ್ನು ಬಿಟ್ಟು ತಾನೊಬ್ಬನೇ ಸ್ವರ್ಗಕ್ಕೆ ಹೋಗಲು ಯುಧಿಷ್ಠಿರ ಒಪ್ಪಲಿಲ್ಲ. ಆಗ ನಾಯಿ ರೂಪದಲ್ಲಿದ್ದ ಯಮಧರ್ಮ ತನ್ನ ನಿಜ ರೂಪ ಧರಿಸಿದ. ಯುಧಿಷ್ಠಿರನ ಧರ್ಮನಿಷ್ಠೆಗೆ ಮೆಚ್ಚಿದ ಯಮಧರ್ಮ ಯುಧಿಷ್ಠಿರನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋದ. ಸ್ವರ್ಗ ತಲುಪಿದ ಯುಧಿಷ್ಠಿರನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಅಲ್ಲಿ ದುರ್ಯೋಧನ ಒಂದು ಸಿಂಹಾಸನದ ಮೇಲೆ ಕುಳಿತಿದ್ದ, ಆದರೆ ತನ್ನ ಸಹೋದರರು ಯಾರೂ ಇರಲಿಲ್ಲ. ತಕ್ಷಣ ಯುಧಿಷ್ಠಿರ, ನನ್ನ ಸಹೋದರರು, ನನ್ನ ಹೆಂಡತಿ ಎಲ್ಲಿದ್ದಾರೆ, ಅವರೆಲ್ಲಿ ಇರುವರೋ ನಾನು ಅಲ್ಲಿಗೆ ಹೋಗುತ್ತೇನೆ ಎಂದು ದೇವತೆಗಳ ಬಳಿ ಕೇಳಿದ. ಹಾಗಿದ್ದರೆ ಈ ದೇವದೂತನೊಂದಿಗೆ ನಿನ್ನ ಸಹೋದರರ ಸ್ಥಳಕ್ಕೆ ಹೋಗಿ ಬನ್ನಿ ಎಂದು ದೇವತೆಗಳು ಯುಧಿಷ್ಠಿರನನ್ನು ಕಳುಹಿಸಿದರು. ದೇವದೂತ ಧರ್ಮರಾಜನನ್ನು ಒಂದು ದುರ್ಗಂಧ ತುಂಬಿದ ಕೆಟ್ಟ ಮಾರ್ಗವಾಗಿ ಕರೆದುಕೊಂಡು ಬಂದ. ಅಲ್ಲಿ ಘೋರ ಅಂಧಕಾರವಿತ್ತು, ಹೆಣಗಳ ರಾಶಿ ಇತ್ತು, ಕಬ್ಬಿಣದ ಕೊಕ್ಕು ಇರುವ ರಣಹದ್ದುಗಳಿದ್ದವು. ಅದು ಅಸಿಪತ್ರ ಎಂಬ ನರಕವಾಗಿತ್ತು. ಅಲ್ಲಿ ಇದ್ದ ಕ್ರೂರ ದೃಶ್ಯ ಹಾಗೂ ದುರ್ಗಂಧಕ್ಕೆ ಬೇಸತ್ತ ಧರ್ಮರಾಜ ದೇವದೂತನಿಗೆ ಕೇಳಿದ, ಇನ್ನು ಎಷ್ಟು ದೂರ ನಾವು ಈ ಮಾರ್ಗವಾಗಿ ಚಲಿಸಬೇಕು, ನನ್ನ ಸಹೋದರರು ಎಲ್ಲಿದ್ದಾರೆ ಎಂದು ಕೇಳಿದ. ಆಗ ದೇವದೂತ, ದೇವತೆಗಳು ಹೇಳಿದ್ದಾರೆ, ನಿಮಗೆ ಎಲ್ಲಿ ಸಾಕಾಗುತ್ತದೋ ಅಲ್ಲಿವರೆಗೂ ಕರೆದುಕೊಂಡು ಹೋಗಿ, ಮತ್ತೆ ಮರಳಿ ಕರೆದುಕೊಂಡು ಬರಲು. ಈಗ ನಾವು ಹಿಂತಿರುಗೋಣವೇ ಎಂದು ಕೇಳಿದ. ಯುಧಿಷ್ಠಿರನು ಅದಕ್ಕೆ ಒಪ್ಪಿದ. ಇನ್ನೇನು ಮರಳಬೇಕು ಎನ್ನುವಷ್ಟರಲ್ಲಿ ದುಃಖ ತುಂಬಿದ ಕೆಲವು ಧ್ವನಿಗಳು ಕೇಳಿಸಿದವು. ಇನ್ನು ಕೆಲ ಕಾಲ ಇಲ್ಲೇ ನಿಲ್ಲು ಎಂಬುವುದು ಆ ಧ್ವನಿಯಾಗಿತ್ತು. ಯುಧಿಷ್ಠಿರ ಆ ಧ್ವನಿಗಳ ಪರಿಚಯ ಕೇಳಿದಾಗ ಅವರು ಕರ್ಣ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಂದು ಪರಿಚಯ ಮಾಡಿಕೊಂಡರು. ಆಗ ಯುಧಿಷ್ಠಿರ ಆ ದೇವದೂತನಿಗೆ, ನೀವು ದೇವತೆಗಳ ಬಳಿಗೆ ಹೋಗಿ, ನಾನು ಇಲ್ಲಿ ಇರುವುದು ನನ್ನ ಬಂಧುಗಳಿಗೆ ಸಂತೋಷ ಕೊಡುತ್ತದೆ ಎಂದಾದರೆ ನಾನು ಇಲ್ಲೇ ಇರುತ್ತೇನೆ ಎಂದ. ದೇವದೂತ ಈ ಮಾತನ್ನು ದೇವರಾಜ ಇಂದ್ರನಿಗೆ ತಿಳಿಸಿದ. ದೇವತೆಗಳು ಯುಧಿಷ್ಠಿರನಿದ್ದ ಜಾಗಕ್ಕೆ ಬಂದರು. ದೇವತೆಗಳು ಬಂದೊಡನೆ ಅಲ್ಲಿ ಸುಗಂಧಿತ ಗಾಳಿ ಬೀಸತೊಡಗಿತು, ಎಲ್ಲ ಕಡೆ ಬೆಳಕು ಪಸರಿಸಿತು. ಆಗ ಯುಧಿಷ್ಠಿರ, ಪ್ರಭು, ಇದೆಲ್ಲ ಏನು ಎಂದು ಕೇಳಿದಾಗ ಇಂದ್ರ ಹೇಳಿದ, ಯುಧಿಷ್ಠಿರ, ನೀನು ಅಶ್ವತ್ಥಾಮ ಸತ್ತ ಎಂಬ ಸುಳ್ಳು ಹೇಳಿ ದ್ರೋಣಾಚಾರ್ಯರ ಸಾವಿಗೆ ಕಾರಣವಾಗಿದ್ದೆ. ಆ ಕಾರಣಕ್ಕೆ ಕೆಲ ಕಾಲ ನೀನು ನರಕ ದರ್ಶನ ಮಾಡಬೇಕಾಗಿತ್ತು. ಈಗ ನೀನು ನಮ್ಮ ಜೊತೆ ಸ್ವರ್ಗಕ್ಕೆ ಬಾ, ಅಲ್ಲಿ ನಿನ್ನ ಸಹೋದರರು ಸೇರಿ ಎಲ್ಲ ವೀರರೂ ಇದ್ದಾರೆ ಎಂದ. ನಂತರ ಯುಧಿಷ್ಠಿರ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿ ತನ್ನ ಪಾಪಗಳನ್ನು ತೊಳೆದ. ಮಾನವ ಶರೀರವನ್ನು ಬಿಟ್ಟು ದಿವ್ಯ ಶರೀರ ಧಾರಣೆ ಮಾಡಿದ. ಋಷಿಗಳು ಮಂತ್ರಗಳ ಮೂಲಕ ಅವನನ್ನು ಅವನ ಸಹೋದರರಿದ್ದ ಸ್ಥಳಕ್ಕೆ ಕಳುಹಿಸಿದರು. ಅಲ್ಲಿ ಯುಧಿಷ್ಠಿರ ಕೃಷ್ಣನ ದರ್ಶನಕ್ಕೆ ಹೋದಾಗ ಅರ್ಜುನ ಕೃಷ್ಣನ ಸೇವೆ ಮಾಡುತ್ತಿರುವುದನ್ನು ಕಂಡ. ಕೃಷ್ಣ ಮತ್ತು ಅರ್ಜುನ ಯುಧಿಷ್ಠಿರನ ಸ್ವಾಗತ ಮಾಡಿದರು. ಅಲ್ಲಿ ಭೀಮ ತನ್ನ ಮೊದಲ ದೇಹದೊಂದಿಗೆ ವಾಯುದೇವನ ಬಳಿ ನಿಂತಿದ್ದ. ಕರ್ಣ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ. ನಕುಲ, ಸಹದೇವ, ಅಶ್ವಿನಿ ಕುಮಾರರ ಜೊತೆಯಲ್ಲಿದ್ದರು. ದೇವೇಂದ್ರ ಅಲ್ಲೇ ನಿಂತಿದ್ದ ಲಕ್ಷ್ಮೀ ಸ್ವರೂಪ ದೇವತೆಯನ್ನು ತೋರಿಸಿ, ಈ ದೇವಿಯ ಅಂಶದಿಂದಲೇ ದ್ರೌಪದಿಯ ಜನ್ಮವಾಗಿತ್ತು ಎಂದು ಹೇಳಿ ಮಹಾಭಾರತ ಯುದ್ಧದಲ್ಲಿ ಸಾವನ್ನಪ್ಪಿದ ವೀರರ ಬಗ್ಗೆ ವಿವರಿಸಿದ. ಹೀಗೆ ಪರಮಾತ್ಮ ಶ್ರೀಕೃಷ್ಣ ಸೇರಿಕೊಂಡು ಯುಧಿಷ್ಠಿರ ಪ್ರಸನ್ನನಾದ.